ವಿವಿಧ ಬಗೆಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಬಂದಿರುವ ವೀರಕೇಸರಿ ಬೆಳ್ತಂಗಡಿ ಸಂಘಟನೆಯು ಈವರೆಗೆ ಅನೇಕ ಬಗೆಯ ಸೇವಾ ಚಟುವಟಿಕೆಗಳನ್ನು ನೆರವೇರಿಸಿದೆ. ಕೇವಲ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗದೆ ನಿರಂತರವಾಗಿ ಸೇವಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿದ್ದು, ಇದೀಗ ಯಶಸ್ವಿಯಾಗಿ 95ನೇ ಸೇವಾ ಯೋಜನೆಯನ್ನು ಪೂರ್ತಿಗೊಳಿಸಿದೆ. 93, 94 ಮತ್ತು 95ನೇ ಸೇವಾ ಯೋಜನೆಗಳ ಮೂಲಕ ಒಟ್ಟು 40,000 ರೂಪಾಯಿಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಗಿದೆ. ಹೌದು, ಸಮಾಜ ಸೇವೆಯೇ ನಮ್ಮ ಉಸಿರು ಎಂಬ ಧ್ಯೇಯ ವಾಕ್ಯವನ್ನ ಇಟ್ಟುಕೊಂಡು ಸೇವೆಗಾಗಿ ಸಂಭಾಷಣೆ ಎಂಬ ಕಲ್ಪನೆಯ ಮೂಲಕ ಆರಂಭಗೊಂಡ ವೀರಕೇಸರಿ ಬೆಳ್ತಂಗಡಿ ಸಂಘಟನೆ ಕೇವಲ ಪ್ರಚಾರಕ್ಕೆ ಸೀಮಿತವಾಗದೆ ನಿರಂತರವಾಗಿ ಅಶಕ್ತರು ಅಸಹಾಯಕರಿಗೆ ನೆರವಾಗುವ ಕೆಲಸವನ್ನ ಮಾಡಿಕೊಂಡು ಬಂದಿದೆ. ಕಳೆದ 3 ವರ್ಷ 4 ತಿಂಗಳಲ್ಲಿ 95 ಸೇವಾ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ ಮೂಲಕ ಅಶಕ್ತ ಸಹಾಯದ ಅಗತ್ಯವಿರುವ ಕುಟುಂಬಗಳಿಗೆ ನೆರವಾಗಿದೆ. ವೀರಕೇಸರಿ ಬೆಳ್ತಂಗಡಿ ಸಂಘಟನೆಯ 93ನೇ ಸೇವಾ ಯೋಜನೆಯಾಗಿ ಬೈಕ್ ಅಪಘಾತಕ್ಕೆ ತುತ್ತಾಗಿದ್ದ ಬೆಳ್ತಂಗಡಿ ತಾಲೂಕಿನ ಕಣಿಯೂರು ಗ್ರಾಮದ ಮಜಲು ಮನೆ ನಿವಾಸಿಯಾಗಿರುವ ಶರತ್ ಗೌಡ ಅವರ ಚಿಕಿತ್ಸಾ ವೆಚ್ಚಕ್ಕಾಗಿ 15,000 ರೂಪಾಯಿಗಳ ಚೆಕ್ ಅನ್ನು ಹಸ್ತಾಂತರಿಸಲಾಯಿತು. 94ನೇ ಸೇವಾ ಯೋಜನೆಯಾಗಿ ಮಂಗಳೂರಿನ ಎಯ್ಯಾಡಿ ನಿವಾಸಿ, ಬೆನ್ನು ನೋವು ಹಾಗೂ ಕಾಲು ನೋವಿನಿಂದ ಬಳಲುತ್ತಿರುವ ದಯಾನಂದ ಎಂಬುವರ ಚಿಕಿತ್ಸಾ ವೆಚ್ಚಕ್ಕಾಗಿ 15,000 ರೂಪಾಯಿಗಳ ಚೆಕ್ ಅನ್ನು ಹಸ್ತಾಂತರಿಸಲಾಯಿತು. 95ನೇ ತುರ್ತು ಸೇವಾ ಯೋಜನೆಯ ಅಂಗವಾಗಿ ಅಪಘಾತಕ್ಕಾಗಿ ಒಳಗಾದ ಕಾಲಿನ ಮುರಿತಕ್ಕೆ ಒಳಗಾಗಿರುವ ಬೆಳ್ತಂಗಡಿ ತಾಲೂಕಿನ ಇಂದಬೆಟ್ಟು ನಿವಾಸಿ ವೀರಕೇಸರಿ ಸಂಘಟನೆ ಸದಸ್ಯ ಪ್ರಶಾಂತ್ ಗುಡಿಗಾರ್ ಅವರ ಚಿಕಿತ್ಸಾ ವೆಚ್ಚಕ್ಕಾಗಿ 10,000 ರೂಪಾಯಿಗಳ ಚೆಕ್ ಅನ್ನು ಹಸ್ತಾಂತರಿಸಲಾಯಿತು. ಕಳೆದ 3 ವರ್ಷ 4 ತಿಂಗಳಲ್ಲಿ ಅನೇಕ ಮಂದಿ ಅಸಹಾಯಕರ ಬಾಳಿನಲ್ಲಿ ಬೆಳಕು ಮೂಡಿಸಿದ ವೀರಕೇಸರಿ ಸಂಘಟನೆಯು ಮುಂದಿನ 100ನೇ ಸೇವಾ ಯೋಜನೆಯ ಅಂಗವಾಗಿ ದೊಡ್ಡ ಮಟ್ಟದ ನೆರವು ಯೋಜನೆಯನ್ನು ಹಮ್ಮಿಕೊಂಡಿದೆ. ಅಶಕ್ತ ಕುಟುಂಬವೊಂದಕ್ಕೆ ಮನೆ ನಿರ್ಮಾಣ ಮಾಡಿಕೊಡುವ ಮಹತ್ತರ ಯೋಜನೆಯೂ ಇದೆ. ಇಚ್ಛೆಯುಳ್ಳ ಸಹೃದಯರು ನೆರವು ನೀಡುವ ಮೂಲಕ ಈ ಸಾಮಾಜಿಕ ಕಳಕಳಿಯುಳ್ಳ ಸಂಘಟನೆಗೆ ಮತ್ತಷ್ಟು ಬಲ ತುಂಬಬಹುದಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, 24/7 ಮಂಗಳೂರು.